ರಾಮ 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 ಎನ್ನಿರಿ. ರಾಮನಾಮವು ಜನ್ಮರಕ್ಷಕ ಮಂತ್ರ ಎಂದು ಶ್ರೇಷ್ಠ ಉಪಾಸಕರಾದ ಸಂತ ತ್ಯಾಗರಾಜರು ಹೇಳಿದ್ದರೆ, ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ರಾಮನಾಮವು ಕ್ಷೇಮವಿತ್ತು, ಕೊನೆಗೆ ಈ ರಾಮನಾಮ ಉಚ್ಚಾರಣೆಯ ವ್ರತವು ಒಂದು ಬಲವನ್ನು ಕೊಟ್ಟು ಪರಮಾರ್ಥದಲ್ಲಿ ನಿಲ್ಲಿಸುತ್ತದೆ ಎಂದಿದ್ದಾರೆ. ರಾಮನಾಮ ಜಪಕ್ಕೆ ಜಾತಿ ವರ್ಣ ಕುಲ ಯಾವ ಕಟ್ಟುಪಾಡೂ ಇಲ್ಲದೆ ಕೇವಲ ಶ್ರೀರಾಮ ಎಂಬ ನಾಮದ ಪರಬ್ರಹ್ಮ ತತ್ವದಲ್ಲಿ ಶ್ರದ್ಧೆ ಪ್ರೀತಿ ಇದ್ದರೆ ಸಾಕು. ಶ್ರೀರಾಮನಾಮವು ಪತಿತ ಪಾವನವು, ಮನಸ್ಸಿಗೆ ಆಹ್ಲಾದ ಉಂಟು ಮಾಡುವಂಥದ್ದು, ಭೀತಿಯನ್ನು ಕಳೆಯುವಂಥದ್ದು ಮತ್ತು ಸಚ್ಚಿದಾನಂದ ಸುಖ ನೀಡುವಂಥದ್ದು. ಶ್ರೀಕೃಷ್ಣನು ಭಗವದ್ಗೀತೆಯ 12ನೆಯ ಅಧ್ಯಾಯದ 7ನೇ ಶ್ಲೋಕದಲ್ಲಿ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ ಎಂದಿದ್ದಾನೆ. ಅಂದರೆ, ಎಲೈ ಪಾರ್ಥನೆ, ಯಾರು ನನ್ನಲ್ಲಿ ತೀವ್ರ ಭಕ್ತಿ ಇಡುತ್ತಾರೋ ಅವರನ್ನು ನಾನು ಮೃತ್ಯು ಸಂಸಾರ ಸಾಗರದಿಂದ ತಡವಿಲ್ಲದೆ ಸಮುದ್ಧಾರ ಮಾಡುವೆನು ಎಂದಿದ್ದಾನೆ. ಮತ್ತೊಂದು ಶ್ಲೋಕದಲ್ಲಿ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣಯೇವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೀ. ಅಂದರೆ, ಯಾವ ಪ್ರಾಣಿಗಳನ್ನೂ ದ್ವೇಷಿಸದೆ ಮೈತ್ರನೂ ಕರುಣಿಯೂ ಆಗಿ ನಿರ್ಮಮನೂ ನಿರಹಂಕಾರಿಯೂ ಸಮದುಃಖ ಸುಖಕ್ಷಮಿಯೂ ಆಗಿರುವನೋ ಅವನು ನನಗೆ ಅತ್ಯಂತ ಪ್ರಿಯನು ಎಂದಿದ್ದಾನೆ ಅಲ್ಲವೇ. ಒಟ್ಟಿನಲ್ಲಿ ಸತತ ನಾಮ ಭಕುತಿ ನಮ್ಮೆಲ್ಲರ ಹೃದಯದೊಳಗೆ ಸದಾ ನೆಲೆಸಲಿ ಎಂದು ಶ್ರೀಶ್ರೀಗಳು ಅನುಗ್ರಹಿಸುತ್ತಿದ್ದಾರೆ. ರಾಮರಾಮ ರಾಮರಾಮ ಎನ್ನಿರಿ. ಹಾನಿ ವೃದ್ಧಿ ಇಲ್ಲದಿರುವ ತಾಣವನ್ನೇ ಪಡೆಯಿರಿ,
ದೀನ ಬಂಧು ರಾಮನವನ ನಾಮ ಉಚ್ಚರಿಸಿರಿ, ಹಾನಿ ವೃದ್ಧಿ ಇಲ್ಲದಿರುವ ತಾಣವನ್ನೇ ಪಡೆಯಿರಿ. ರಾಮ 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 ಎನ್ನಿರಿ, ಕ್ಷೇಮವಿತ್ತು ಪರವ ರಾಮ ನಾಮವನ್ನು ಬಿಡದಿರಿ. ಸತತ ನಾಮ ಭಕ್ತಿಯನ್ನು ಹೃದಯದೊಳಗೆ ತುಂಬಿರಿ. ಪತಿತ ಪಾವನವು ರಾಮ ನಾಮವೆಂದು ನಂಬಿರಿ. ಸತತ ನಾಮ ಭಕ್ತಿಯನ್ನು ಹೃದಯದೊಳಗೆ ತುಂಬಿರಿ. ಗತಿಯು ರಾಮ ನಾಮವೊಂದೇ ಬಿಡದೆ ಉಚ್ಚರಿಸಿರಿ. ಪೃಥವಿದೊಂದ ಹಿಡಿದು ಶಂಕರ ಸಮಾನರೆನಿಸಿರಿ. ಗತಿಯು ರಾಮ ನಾಮವೊಂದೇ ಬಿಡದೆ ಉಚ್ಚರಿಸಿರಿ. ಪೃಥವಿದೊಂದ ಹಿಡಿದು ಶಂಕರ ಸಮಾನರೆನಿಸಿರಿ. ಪ್ರತವಿದೊಂದ ಹಿಡಿದು ಶಂಕರ ಸಮಾನರೆನಿಸಿರಿ. ಪ್ರತವಿದೊಂದ ಹಿಡಿದು ಶಂಕರ ಸಮಾನರೆನಿಸಿರಿ.